ಎಲ್ಲ ದಯವಿಟ್ಟು ಒಂದ್ಸಲ ನಿಂತ್ಕೋತೀರ, ಪ್ಲೀಸ್ ಎಲ್ಲ ನಿಂತ್ಕೊಡಿ. ಎಸ್ ಸ್ಟ್ಯಾಂಡ್ ಅಪ್ ಪ್ಲೀಸ್, ಎಲ್ಲ ದಯವಿಟ್ಟು ಎಲ್ಲ ನಿಂತ್ಕೊಳ್ಳಿ. ಎಲ್ಲ ಯಾರು ತುಂಬಬಾರದು, ನಿಂತ್ಕೊಳ್ಳಿ ಪ್ಲೀಸ್, ಎಲ್ಲ ನಿಂತ್ಕೊಳ್ಳಿ ಪ್ಲೀಸ್. ಏನಿವತ್ತು ಪ್ರೋಗ್ರಾಮ್ ಇರ್ತಕ್ಕಂಥದ್ದು? ಯೋಗೋತ್ಸವ. ಅದನ್ನು ಯಾರು ಅರೇಂಜ್ ಮಾಡಿರ್ತಕ್ಕಂಥದ್ದು? ಮಹಾದೇವರು ಸರ್, ಮುದ್ದೆ ಬನ್ನಿ ಎಲ್ಲರೂ ಅವ್ರಿಗೆ ಮೊದಲು ಕ್ಲಾಪ್ಸ್ ಅನ್ನು ಮಾಡೋಣ. ಯಾವ ರೀತಿ ಹೀಗಿದೆ ಬೇಡ, ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. 1 2 3 1 2 3 ಆ ರೀತಿ 5 times ಮಾಡಬೇಕು. ಓಕೆ, ಇದು ನಮ್ಮ ಕೃತಜ್ಞತೆ ಮನಪೂರ್ವಕವಾಗಿ. ಅವ್ರು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಾರಲ್ಲ. 1 2 3 ಪಾತಂಜಲಿ ಮಹರ್ಷಿಗಳು. ಅವ್ರು ಯೋಗದ ಬಗ್ಗೆ ಏನ್ ಹೇಳಿದ್ದಾರೆ? ಯೋಗ ಅಂಗ ಅನಿಷ್ಟ ಅಶುದ್ಧಿ ಕ್ಷೇ ಜ್ಞಾನ ದೀಪ್ತಿ ಅವಿವೇಕ ಕ್ಷೇತ್ರ ಅಂತ ಹೇಳಿದ್ದಾರೆ. ಯೋಗ ಅಂದ್ರೆ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕಲೆ. ನೀವೇನು ಅಭ್ಯಾಸ ಮಾಡ್ತಾ ಇದ್ದೀರಾ ಅದು. ಅಂಗ ಅಂದ್ರೆ ಏನು? ಭಾಗಗಳು, ಯೋಗದ ಭಾಗಗಳು. ಯೋಗ ಅಂಗ ಅನಿಷ್ಟ ಅನುಷ್ಠಾನ ಅಂದ್ರೆ ಬೈ ಡಿವೋಟೆಡ್ ಪ್ರಾಕ್ಟೀಸ್, ಏಕಚಿತ್ತದಿಂದ ಅಭ್ಯಾಸ ಮಾಡ್ತಕ್ಕಂಥದ್ದು. ಯೋಗ ಅಂತ ಅನುಷ್ಠಾನ ಅಶುದ್ಧಿ ಅಂದ್ರೆ ದೇಹ ಮತ್ತೆ ಮನಸ್ಸಿನ ತೊಂದರೆಗಳು, ಅಡಚಣೆಗಳು, ರೋಗಗಳು, ಶೈಲಿ ಅಂದ್ರೆ ದೂರು ಅಂಕಗಳೇ. ಜ್ಞಾನ ಅಂದ್ರೆ ವ್ಯಕ್ತಿತ್ವ, ನಾಲೆಜ್. ದೀಪ್ತಿ ಅಂದ್ರೆ ಬೆಳಗುತ್ತದೆ. ಅವಿವೇಕ ಕ್ಷೇತ್ರ ಅಂದ್ರೆ ಅಜ್ಞಾನಕ್ಕೆ ದೂರು ಆಗುತ್ತದೆ ಅಂತಕ್ಕಂಥದ್ದು. ಯೋಗದ ಭಾಗಗಳನ್ನ ತದೇಕ ಚಿತ್ತದಿಂದ ಅಭ್ಯಾಸ ಮಾಡೋದ್ರಿಂದ ದೇಹ ಮತ್ತೆ ಮನಸ್ಸಿನ ತೊಂದರೆಗಳು, ಅಡಚಣೆಗಳು, ರೋಗಗಳು ದೂರು ಆಗಿ ವ್ಯಕ್ತಿಗೆ ಜ್ಞಾನ ಆವೃತ್ತು ಆಗುತ್ತೆ ಅಂತ ಹೇಳಲಾಗಿದೆ. ಅಲ್ಲದೆ ಅಜ್ಞಾನಕ್ಕೆ ದೂರು ಆಗುತ್ತೆ, ಆವೃತ್ತು ಆಗಿರ್ತಕ್ಕಂಥ ಜ್ಞಾನ ಬಹಳ ಪ್ರಕಾಶಮಾನವಾಗಿ ಬೆಳಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಬೇಕು. ಯೋಗ ಅಭ್ಯಾಸ ಮಾಡದೇ ಇರ್ತಕ್ಕಂಥ ದಿನವೇ ಯೂಸ್ ಲಾಸ್ ಡೇ, ತುಂಬ ನಷ್ಟವಾದಂಥ ದಿನ. ಪ್ರಾಣಾಯಾಮ ಹೇಳಿದ್ರು, ಪ್ರಾಣಾಯಾಮ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಅಷ್ಟೇ, ತಸ್ಮಿನ್ ಸಮಿ ಉಚ್ಛ್ವಾಸ ಪ್ರಚ್ಛ್ವಾಸ ಗಟಿ ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳಿದರು. ಪ್ರಾಣಾಯಾಮ ಇಸ್ ರೆಗ್ಯುಲೇಷನ್ ಆಫ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಫ್ಲೋ ಆಫ್ ಬ್ರೀತ್. ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್ ಆಫ್ಟರ್ ಪರ್ಫಾರ್ಮಿಂಗ್ ಆಸನಾಸ್ ಅಂತ ಹೇಳಿ. ಪ್ರಾಣಾಯಾಮ ನಾವು ಸಿಂಗಾಪುರ್ ಅಲ್ಲಿ ಇದ್ದಾಗ ಕೇವಲ 4 ದಿನದಲ್ಲಿ ಅವ್ರ ಉಸಿರಾಟದ ಅದು ವೀಸಿತ್ತು. ಅಷ್ಟೇ ESR ವೇರಿಯೇಷನ್ ಆಗಿರ್ತಕ್ಕಂಥದ್ದು ವಿತಿನ್ 4 days ಗಾಟ್ ಕಂಟ್ರೋಲ್. ಯಾಕೆಂದ್ರೆ ಪ್ರಾಣಾಯಾಮಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಪ್ರಾಣಾಯಾಮ ಮತ್ತೆ ಬಿಟ್ಟಂತದ್ದು ಇದನ್ನು ಇರ್ತಕ್ಕಂಥ ತೊಂದರೆಗಳನ್ನು ಹೋಗ್ಲಾಡ್ಸ್ತಕ್ಕಂಥ ವಿಶೇಷವಾದಂಥ ಕಲೆ. ಅದಕ್ಕೆ ಸಮನ ಬೇರೆ ಯಾವ ಕಲೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಲಂಗ್ಸ್, ವಿ ಹ್ಯಾವ್ ನಿಯರ್ಲಿ 6 crore ಟಿಶ್ಯೂಸ್ ಇನ್ ಅವರ್ ಲಂಗ್ಸ್. ನಮ್ಮ ಶ್ವಾಸಕೋಶದಲ್ಲಿ 6 crore ಕೋಶಗಳನ್ನು ಕಾಣ್ತೇವೆ. 6 crore ಕೋಶಗಳನ್ನು ಕರೆಕ್ಟ್ ಆಗಿ ನಾವು ಆಕ್ಟಿವೇಟ್ ಮಾಡಿದ್ದೇ ಆದರೆ ಹಾರ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಹಾರ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು, ಪ್ರತಿಯೊಂದು ಅಂಗಗಳು ಸ್ಪಷ್ಟವಾಗಿ ಆಮ್ಲಜನಕದ ಸರಬರಾಜನ್ನು ಪಡೆಯುತ್ತವೆ. ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ ಅದನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಇನ್ನು ಮೆಡಿಟೇಷನ್. ಏಕತನ ಅಂತ ಧ್ಯಾನ ಅಂತ ಹೇಳಿದ್ದಾರೆ. ಏಕತನ ಅಂತ ಧ್ಯಾನ ಅಂದ್ರೆ ಏನು? ಕಂಟಿನ್ಯೂಸ್ ಲೋ ಆಫ್ ಅಟೆನ್ಷನ್ ಟುವರ್ಡ್ಸ್ ದಿ ಸೇಮ್ ಪಾಯಿಂಟ್. ಆ ರೀಸನ್ ಇಸ್ ಮೆಡಿಟೇಷನ್. ಮನಸ್ಸನ್ನ ಒಂದು ಬಿಂದುವಿನ ಸಹಾಯದಿಂದ, ಅದು ವಿಚಾರದ ಸಹಾಯದಿಂದ ಏಕಚಿತ್ತದಲ್ಲಿ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಒಂದು ವಿಶೇಷ ಒಂದು ಅಭ್ಯಾಸವನ್ನ ಧ್ಯಾನ ಎಂದು ಕರೆಯಲಾಗಿರ್ತಕ್ಕಂಥದ್ದು.
ಕಾನ್ಸಂಟ್ರೇಷನ್ ಎಷ್ಟಿರ್ತಕ್ಕಂಥದ್ದು, ಬ್ರೈನ್ ಪವರ್ ಯೋಗ ಎಷ್ಟು ವಿಶೇಷತೆ ಇರ್ತಕ್ಕಂಥದ್ದು. ಯು ಕ್ಯಾನ್ ಫೋಕಸ್ ಲೈಕ್ ಎನಿಥಿಂಗ್. ಯಾವುದು 2000 ರಿವರ್ಸ್ ಇಟ್ಕೊಂಡು ಯಾವ್ದು ಬೇಕಾದ್ರೂ ಮಾಡ್ಬೋದು. ಮೆಂಟಲ್ ಮ್ಯಾಥಮೆಟಿಕ್ಸ್ ಎಷ್ಟೊಂದು ಸುಲಭವಾಗಿರ್ತಕ್ಕಂಥ ಕಲೆಗಳು, ಅವುಗಳನ್ನು ಅಭ್ಯಾಸ ಮಾಡಿದಾಗ ರ್ಯಾಂಕ್ ಬರ್ತಕ್ಕಂಥದ್ದೇನು. ಒಮ್ಮೆ ವಿವೇಕಾನಂದರು ಚಿಕಾಗೋದಲ್ಲಿ ಇದ್ದಾಗ ಇಟ್ಟು ಕೊಟ್ಟು 2000 pages ಈಚ್ ಒನ್, ಅವರು ಎರಡು ಪುಸ್ತಕಗಳನ್ನ ತಗೊಂಡ್ರು ಬೆಳಿಗ್ಗೆ 8:30 ತಗೊಂಡು, ನಂತರ ಲೈಬ್ರರಿಗೆ ಹೋದ್ರು ರಿಟರ್ನ್ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಲೈಬ್ರರಿಯನ್ ಕೇಳಿದ್ರು, ಯಾಕೆ ಸರ್ ಇಷ್ಟ ಆಗಲಿಲ್ಲ ಪುಸ್ತಕ ಅಂತ ಹೇಳಿ. ಕಂಪ್ಲೀಟೆಡ್ ಅಲ್ವ 4000 pages, 4000 pages ಓದೋದಿಂದಲೂ ಓದಿದ್ದಾರೆ. ನಂತರ ವಿವೇಕಾನಂದರು ಹೇಳಿದ್ದ ಮಾತು ಇಲ್ಲ, ಓದಿದ್ದಾಯ್ತು ಅಂದ್ರು. ಆನ್ಸರ್ ಕ್ವಶನ್ಸ್, ಅದ್ರ ಕ್ವಶನ್ ಕೇಳ್ಬೋದಾ ಅಂತ ಕೇಳಿದ್ರು. ಕ್ವಶನ್ ಅಲ್ಲಿ ಕ್ವಶನ್ ಕೇಳಿದಾಗ ಎಲ್ಲರೂ ಅದಕ್ಕೆ ಉತ್ತರವನ್ನು ಕೊಡ್ತಾ ಬಂದರು. ಅವರು ವಿವೇಕಾನಂದರು ಯಾವಾಗ ಪೇಜ್ ನಂಬರ್ ಅನ್ನ ಹೇಳಿ ಉತ್ತರವನ್ನು ಕೊಟ್ಟರು, ಎಲ್ಲರೂ ಸಹ ಯು ಆರ್ ನಾಟ್ ಎ ಮ್ಯಾನ್, ಯು ಆರ್ ಎ ಗಾಡ್. ಫಸ್ಟ್ ಟೈಮ್ ಯೋಗ ವರ್ಲ್ಡ್ ಅಲ್ಲಿ ಪಬ್ಲಿಸಿಟಿ ಬಂದಿದೆ ಅಲ್ಲಿ. ಅಷ್ಟು ಅಪ್ರೂವ್ ಇವಾಗಿರ್ತಕ್ಕಂಥದ್ದು ಎಂತ ವಿಶೇಷವಾಗಿರ್ತಕ್ಕಂಥದ್ದು. 4000 pages ಅವ್ರು ಓದಿದ್ದ ಓದಿದ್ದಾರೆ ಅಂದ್ರೆ 12 pustakagalidava, 12 pustakagalalli ಎಷ್ಟು ಬೇಗ ಕವರ್ ಮಾಡ್ಬೋದು. ಅದಕ್ಕೆ ಮನಸ್ಸಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲದಕ್ಕೂ ಮೂಲವಾಗಿರುತ್ತೆ. ಯು ಶುಡ್ ಟ್ರೈನ್ ಅಪ್ ಯುವರ್ ಮೈಂಡ್. ಬೇರೆ ಏನು ಯಾವುದ್ರಿಂದಲೂ ಸಹ ವಿಶೇಷತೆಯನ್ನು ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ನೀವು ದುಃಖವಾಗಿದ್ದೀರ, ಅದಕ್ಕೆ ಕಾರಣನೇ ನಿಮ್ಮ ಆಲೋಚನೆಗಳು. ನೀವು ತುಂಬಾ ಸಂತೋಷವಾಗಿದ್ದೀರಾ, ಅದಕ್ಕೂ ಕಾರಣ ನಿಮ್ಮ ಆಲೋಚನೆಗಳೇ. ದಿ ಪರ್ಸನ್ ಇಸ್ ವೆರಿ ಹ್ಯಾಪಿ ಬಿಕಾಸ್ ಹಿ ಇಸ್ ನಾಟ್ ವಿತ್ ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್, ಹಿ ನೋಸ್ ಹೌ ಟು ಬಿ ಹ್ಯಾಪಿ ವಿತ್ ದಿ ಥಿಂಗ್ಸ್. ಪರ್ಸನ್ ತುಂಬಾ ಸಂತೋಷವಾಗಿದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲ ಅನುಕೂಲತೆ ಇರಲ್ಲ, ಆರೋಗ್ಯ ಆಗಲಿ, ಅವೆಲ್ಲ ಅವೆಲ್ಲ ಏನು ಇಲ್ಲ ಅವ್ರಿಗೆ. ಆದ್ರೆ ಅವ್ರಿಗೆ ಇರ್ತಕ್ಕಂಥ ಥಿಂಗ್ಸ್ ಅಲ್ಲಿ ಅವ್ರ ಸಂತೋಷ ಹೇಗೆ ಪಡಬೇಕು ಅಂತಕ್ಕಂಥದ್ದನ್ನ ತುಂಬಾ ಚೆನ್ನಾಗಿ ಮನಸ್ಸಿಗೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದೇ ಯೋಗ. ಹಾರ್ಟ್ ಮೈಂಡ್ ವಿಶೇಷತೆ ಆವತ್ತು ಅಂತ ಹೋಗುತ್ತೆ. ಯೋಗವನ್ನು ಅಭ್ಯಾಸ ಮಾಡಿ ಆ ವಿಶೇಷವಾದಂಥ ಪ್ರಯೋಜನವನ್ನ ನಿಮ್ಮದಾಗಿಸ್ಕೊಳ್ಳಿ. ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮನಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಬಹಳ ಕಾಯ್ತಾ ಮೈಕ್ ಇದ್ರೆ ಒಂದು ಯಾವಾಗ ಆಗುತ್ತೆ. ಯೋಗದ ಬಗ್ಗೆ ಒಂದು ದಿನವಾದರೂ ಸಾಲೋದಿಲ್ಲ. ಯೋಗ ಅಂದ್ರೆ ಅಮೃತಪ್ರಾಯವಾಗಿರ್ತಕ್ಕಂಥದ್ದು. ಎಷ್ಟು ಹೇಳೋದು, ಎಷ್ಟು ಹೇಳಿ ಮುಗಿಸಿದ್ರೆ ಅದು ತುಂಬಾ ಕಡಿಮೆ ಅನ್ಸುತ್ತೆ. 1000 ನಮ್ಮ ಟಿವಿ ಪ್ರೋಗ್ರಾಮ್ಗಳು ಬಂದಿದ್ದು, 1000 ಹೆಚ್ಚು ಟಿವಿ ಪ್ರೋಗ್ರಾಮ್ಸ್ ಅನ್ನು ನಾವು ಕೊಟ್ಟಿದ್ದೇವೆ. ಸೊ ಆ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಅಷ್ಟು ವಿಚಾರಗಳಲ್ಲಿ ಹೇಳ್ಕೊಂಡು ಅಯ್ಯೋ ಇಷ್ಟೆಲ್ಲ ಹೇಳಿರೋದು ಅಂತ ಅನ್ಸುತ್ತೆ. ಏಕೆಂದ್ರೆ ಅಷ್ಟು ವಿಚಾರಗಳು, ಅಷ್ಟು ಪ್ರಯೋಜನಗಳು ಯೋಗದಲ್ಲಿ ಇರ್ತಕ್ಕಂಥದ್ದು. ಪ್ರಾಕ್ಟೀಸ್ ಯೋಗ ಡೈಲಿ, ಸೆಲೆಬ್ರೇಟ್ ಎವ್ರಿ ಡೇ. ಥ್ಯಾಂಕ್ ಯು.